ಗಣೇಶನ ಹಬ್ಬ ಬಂತೆಂದರೆ ಬಹುತೇಕರು ಪಟಾಕಿ ಹೊಡೆಯುತ್ತಾ ಅದ್ದೂರಿಯಿಂದ ಗಣೇಶನನ್ನು ಕೂರಿಸಿ ವಿಸರ್ಜನೆ ಮಾಡುತ್ತಾರೆ. ಆದರೆ ಹಾವೇರಿ ತಾಲೂಕಿನ ಕಾಟೇನಹಳ್ಳಿ ಗ್ರಾಮದ ಪ್ರೌಢಶಾಲೆಯಲ್ಲಿ ಈ ವರ್ಷ ಪಟಾಕ್ಷಿ ಇಲ್ಲದೆ ಅತ್ಯಂತ ಸರಳವಾಗಿ ಗಣೇಶನನ್ನು ತಂದು ಪ್ರತಿಷ್ಠಾಪಿಸಿದ್ದಾರೆ. ಒಂದೆಡೆ ಪರಿಸರ ಮಾಲಿನ್ಯ ತಡೆಗಟ್ಟುವ ಕಾಳಜಿಯಾದರೆ ಮತ್ತೊಂದೆಡೆ ಪಟಾಕಿ ದುರಂತದಲ್ಲಿ ಮೃತಪಟ್ಟ ಶಾಲೆಯ ಹಳೆಯ ವಿದ್ಯಾರ್ಥಿಗಳಿಗೆ ಶ್ರದ್ಧಾಂಜಲಿ ಸಲ್ಲಿಸುವುದು ಪಟಾಕಿ ಇಲ್ಲದೆ ಗಣೇಶೋತ್ಸವ ಆಚರಣೆಯ ಉದ್ದೇಶವಾಗಿದೆ. ಗ್ರಾಮದಲ್ಲಿ ಶಾಲಾ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಗಣೇಶನ ಮೂರ್ತಿಯನ್ನು ಮೆರವಣಿಗೆಯಲ್ಲಿ ತರುವಾಗ ಎಲ್ಲೆಲ್ಲೂ ಭಾವುಕತೆ ಆವರಿಸಿತು. ಯಾಕೆಂದರೆ ಶಾಲೆಯಲ್ಲಿ ಕಲಿತು ಹೊಟ್ಟೆಪಾಡಿಗಾಗಿ ಪಟಾಕಿ ಅಂಗಡಿಯಲ್ಲಿ ಕೆಲಸಕ್ಕೆ ಹೋಗಿದ್ದ ಶಾಲೆಯ ಮೂವರು ವಿದ್ಯಾರ್ಥಿಗಳು ಪಟಾಕಿ ಅಂಗಡಿಯಲ್ಲಿ ಸಂಭವಿಸಿದ ಅಗ್ನಿ ಅವಘಡದಲ್ಲಿ ಮೃತಪಟ್ಟಿದ್ದರು. ಮೂವರು ವಿದ್ಯಾರ್ಥಿಗಳ ಸಾವಿನ ನೋವು ಮರೆಯುವ ಮುನ್ನವೇ ಈಗ ಗಣೇಶನ ಹಬ್ಬ ಬಂದಿದೆ. ಹೀಗಾಗಿ ಶಾಲೆಯ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಸ್ವಯಂ ಪ್ರೇರಣೆಯಿಂದ ಪಟಾಕಿ ಇಲ್ಲದೆ ಈ ಬಾರಿ ಗಣೇಶೋತ್ಸವ ಆಚರಿಸಿ ಮೃತಪಟ್ಟ ಶಾಲೆಯ ಹಳೆಯ ವಿದ್ಯಾರ್ಥಿಗಳಿಗೆ ಶ್ರದ್ಧಾಂಜಲಿ ಸಲ್ಲಿಸಿ ಭಾವುಕ ಕ್ಷಣಕ್ಕೆ ಸಾಕ್ಷಿಯಾದರು. ಆಗಸ್ಟ್ 29, 2023 ಹಾವೇರಿ ತಾಲೂಕಿನ ಆಲದಕಟ್ಟಿ ಗ್ರಾಮದ ಬಳಿ ಪಟಾಕಿ ಅಂಗಡಿಗೆ ಬೆಂಕಿ ಹೊತ್ತಿಕೊಂಡಿತ್ತು. ಘಟನೆಯಲ್ಲಿ ಪಟಾಕಿ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದ ಹಾವೇರಿ ತಾಲೂಕಿನ ಕಾಟೇನಹಳ್ಳಿ ಗ್ರಾಮದ ಶಿವಲಿಂಗೇಶ್ ಅಕ್ಕಿ, ದ್ಯಾಮಣ್ಣ ಓಲೇಕಾರ್, ರಮೇಶ್ ಬಾರ್ಕಿ ಎಂಬ ಯುವಕರು ಮೃತಪಟ್ಟಿದ್ದರು. ಮೃತ ಮೂವರು ಯುವಕರು ಕಾಟೇನಹಳ್ಳಿ ಗ್ರಾಮದ ಪ್ರೌಢಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿದವರು. ಹೀಗಾಗಿ ಹಳೆಯ ವಿದ್ಯಾರ್ಥಿಗಳನ್ನು ಕಳೆದುಕೊಂಡ ನೋವು ಇನ್ನೂ ಶಿಕ್ಷಕರು, ಮೃತ ಯುವಕರ ಕುಟುಂಬದವರು ಹಾಗೂ ಗ್ರಾಮಸ್ಥರಲ್ಲಿ ಮರೆಯಾಗಿಲ್ಲ. ಹೀಗಾಗಿ ಪಟಾಕಿ ಇಲ್ಲದೆ ಗಣೇಶೋತ್ಸವ ಆಚರಿಸುವ ಮೂಲಕ ಶಾಲೆಯವರು ಅಕಲಿದ ಹಳೆಯ ವಿದ್ಯಾರ್ಥಿಗಳಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಿದ್ದಾರೆ. ಪಟಾಕ್ಷಿಯನ್ನು ಆಚರಿಸುತ್ತಾ ಗಣಪತಿ ಹಬ್ಬವನ್ನು ಸಂಭ್ರಮಿಸುತ್ತಿದ್ದೆವು. ಈ ವರ್ಷ ನಮ್ಮ ಊರಿನಲ್ಲಿ ಹಿರಿಯರು ಮೂರು ಜನ ಅಣ್ಣಂದಿರು ಪಟಾಕ್ಷಿ ಅಂಗಡಿಗೆ ದುಡಿಯಲು ಹೋಗಿ ಪಟಾಕ್ಷಿ ಗೋಡಂಬಿ ಬೆಂಕಿ ಹಚ್ಚಿ ಮೃತ ಹೊಂದಿದ್ದರಿಂದ ಈ ವರ್ಷ ಪಟಾಕ್ಷಿ ಹಚ್ಚದೆ ಸರಳವಾಗಿ ಗಣಪತಿಯನ್ನು ಶಾಲೆಗೆ ಹೋಗಿದ ಆಚರಿಸುತ್ತಿದ್ದೇವೆ.
ಪ್ರತಿ ವರ್ಷದಂತೆ ಈ ವರ್ಷವೂ ನಮ್ಮ ಶಾಲೆಯಲ್ಲಿ ಗಣಪತಿ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸ್ತಿದ್ವಿ. ಆದರೆ ಈ ವರ್ಷ ನಾವು ಎರಡು ಕಾರಣಗಳಿಂದ ನಮ್ಮ ಶಾಲೆಯಲ್ಲಿ ಹಬ್ಬವನ್ನು ಸಿಂಪಲ್ಲಾಗಿ ಆಚರಿಸ್ತಾ ಇದ್ದೀವಿ. ಸಿಂಪಲ್ ಅಂದರೆ ಪಟಾಕಿಗಳನ್ನು ಬಳಸ್ತೇವೆ. ಯಾಕೆಂದರೆ ಈ ವರ್ಷ ಪಟಾಕಿ ಅವಘಡದಲ್ಲಿ ನಮ್ಮ ಶಾಲೆಯ ಹಳೆಯ ವಿದ್ಯಾರ್ಥಿಗಳಾದಂಥ ಮೂರು ಜನರು ದುರ್ಮರಣವನ್ನು ಹೊಂದಿದ್ದು ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸಲಕ್ಕೋಸ್ಕರ ಒಂದು ಕಾರಣವಾದರೆ, ಇನ್ನೊಂದು ಕಾರಣ ನಾವು ಪರಿಸರವನ್ನು ಮಾಲಿನ್ಯಗೊಳಿಸಲಾರದಂತೆ ಪಟಾಕಿಯನ್ನು ಬಳಸಲಾರದಂತೆ ನಾವು ಈ ಒಂದು ಹಬ್ಬವನ್ನು ಶಾಂತಿಯುತವಾಗಿ ಮತ್ತು ಅಷ್ಟೇ ಸಂತೋಷದಿಂದ ಈ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ಗಣೇಶನ ಹಬ್ಬ ಅಂದ್ರೇ ಒಂದು ಸಂಭ್ರಮ. ಹೊಸ ಬಟ್ಟೆಗಳನ್ನು ಹಾಕ್ಕೊಂಡು ಪಟಾಕಿಗಳನ್ನು ಹಾರಿಸ್ತಾ ಬಂಧು ಬಳಗವನ್ನು ಕರೆದು ಅತ್ಯಂತ ಸಂಭ್ರಮದಿಂದ ಮಾಡಬೇಕಾಗಿರ್ತಕ್ಕಂಥ ಈ ಗಣೇಶನ ಹಬ್ಬವನ್ನು ನಮ್ಮ ಪ್ರೌಢಶಾಲೆಯಲ್ಲಿ ಈ ವರ್ಷ ಅತ್ಯಂತ ಸರಳವಾಗಿ ಮತ್ತು ಸಂಕ್ಷಿಪ್ತವಾಗಿ ಆಚರಣೆ ಮಾಡ್ತಾಯಿದ್ದೇವೆ. ನಮ್ಮ ಪ್ರೌಢಶಾಲೆಯ ಹಳೆಯ ವಿದ್ಯಾರ್ಥಿಗಳಾದ ಶಿವಲಿಂಗೇಶ್ ಅಕ್ಕಿ ಮತ್ತು ಜಾಮಣ್ಣ ಓಲೇಕರ್ ಮತ್ತು ನಮ್ಮ ಇನ್ನೊಬ್ಬ ವಿದ್ಯಾರ್ಥಿ ರಮೇಶ್ ಬಾರ್ಕಿ, ಈ ಮೂರು ಜನ ವಿದ್ಯಾರ್ಥಿಗಳು ಮೊನ್ನೆ ನಮ್ಮ ಹಾವೇರಿಯಲ್ಲಿ ನಡೆದಿರತಕ್ಕಂಥ ಪಟಾಕಿ ದುರಂತದಲ್ಲಿ ಮರಣವನ್ನು ಹೊಂದಿದ್ದಾರೆ. ಅವರ ಗೌರವಾರ್ಥವಾಗಿ ನಾವು ಈ ವರ್ಷ ಅತ್ಯಂತ ಸಂಕ್ಷಿಪ್ತವಾಗಿ ಮತ್ತು ಸರಳವಾಗಿ ಮತ್ತು ಯಾವುದೇ ವಿಜೃಂಭಣೆ ಇಲ್ಲದಂಗೆ ನಾವು ಗಣೇಶನ ಹಬ್ಬವನ್ನು ನಮ್ಮ ಪ್ರೌಢಶಾಲೆ ಎಲ್ಲ ವಿದ್ಯಾರ್ಥಿಗಳು ತಾವಾಗಿಯೇ ಒಕ್ಕೋರ್ಲಿಂದ ಮಾತಾಡಿಕೊಂಡು ಅತ್ಯಂತ ಸರಳವಾಗಿ ಆಚರಿಸ್ತಾ ಇದ್ದಾರೆ. ಇದಕ್ಕೆ ನಮ್ಮೆಲ್ಲ ಮುಖ್ಯೋಪಾಧ್ಯಾಯರು, ನಮ್ಮ ಸಹಶಿಕ್ಷಕರು ಮತ್ತು ನಮ್ಮ SDMC ಅವರು ಕೂಡ ತುಂಬ ಸಾಥ್ ಕೊಡೋದ್ರ ಮೂಲಕ ಇದಕ್ಕೆ ಒಂದು ಒಳ್ಳೆಯ ಮೆರಗನ್ನು ಕೊಟ್ಟಿದ್ದಾರೆ. ಇನ್ನೊಂದು ವಿಶೇಷ ಏನಂತಂದರೆ, ಇದು ಹೀಗೆ ಮುಂದುವರಿಬೇಕು ಅಂತಕ್ಕಂಥ ಆಶಯ ಕೂಡ ನಮ್ಮದಾಗಿದೆ. ಅಂದರೆ ಪಟಾಕಿಗಳಿಲ್ಲದೆ ಅಂದರೆ ಪರಿಸರ ಸ್ನೇಹಿ ಗಣಪನ್ನು ನಾವು ಇನ್ನು ಬಳಕೆ ಆಚರಿಸೋದು ಕೂಡ ನಮ್ಮ ವಿದ್ಯಾರ್ಥಿಗಳ ಜೊತೆಗೆ ಚರ್ಚಿಸಿ ನಿರ್ಧಾರವನ್ನು ತೆಗೆದುಕೊಳ್ತೇವೆ.